ನೀವು ಮದುವೆ ಆಗದಿರೋರ್ಗೂ ಮತ್ತೆ ಡಿವೋರ್ಸ್ ಆದವ್ರಿಗೂ ದತ್ತು ಕೊಡ್ತೀರಲ್ಲ? ಹೌದು, ಕಳೆದ ವರ್ಷ ಆ ರೀತಿ ತಗೊಂಡವರೇ ಜಾಸ್ತಿ. ಆದರೆ ಒಂದೇ ಒಂದು, ಯಾವುದೇ ಕಾರಣಕ್ಕೂ ಮಗುಗೆ ಯಾವುದೇ ರೀತಿ ನೋವನ್ನು ಕೊಡಬಾರ್ದು. ಅದ್ರ ಬಗ್ಗೆ ನಾವು ತುಂಬ ಪರ್ಟಿಕ್ಯುಲರ್. ಚೇಚೆ, ಹಾಗೆ ಯಾರಾದರೂ ಮಾಡ್ತಾರ? ಹಾಗಂತ ಅಲ್ಲ, ಮಕ್ಕಳ ವಿಚಾರ ನೋಡಿ, ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಸಾಲದು. ಅದೇನು ನಿಜ. ನಾನು ಯಾವತ್ತಾದರೂ ಒಂದಿನ ಮಗುವನ್ನ ಕರ್ಕೊಂಡು ಹೋಗ್ಬೋದಾ? ಏನಿಲ್ಲ, ನಮ್ಮ ಜೊತೆ ಹೇಗೆ ಹೊಂದ್ಕೊಳ್ಳುತ್ತೆ ಅಂತ ನೋಡಕ್ಕೆ. ಓ ಎಸ್, ಮೊದಲು ನೀವು ಫಾರ್ಮ್ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ನಮ್ಗೆ ಒಪ್ಪಿಗೆ ಆದರೆ ಮಗುನ ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ. ಮಗುನು ನಿಮ್ಗೆ ಅಡ್ಜಸ್ಟ್ ಆದರೆ ಆಮೇಲೆ ನಿಮಗೆ ಮಗುನ ಕೊಡ್ತೀವಿ. ಬನ್ನಿ, ಈ ಟ್ರಸ್ಟ್ನ ಸೆಕ್ರೆಟರಿ ಶೇಷಗಿರಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಬಾ. ಬಾಯ್ ಅನಿಶಾ, ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಾಯ್. ಹೋಗೋದಂತೂ ಗ್ಯಾರಂಟಿ. ನಾನು ಅವಳನ್ನು ತಡೆಯೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅವಳು ಹೋದ ಮೇಲೆ ಬದಲಾಗೋ ನನ್ನ ಜೀವನಕ್ಕೆ ಅಡಾಪ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಓ ಶಶಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಮೇಡಮ್. ನಿನ್ನ ಸೀನಿಯರ್ ಹತ್ರ ಕೇಳು, ಮುಂದಿನ ಶನಿವಾರ ಫ್ರೀ ಆಗಿದ್ದಾರಾ, ನನ್ನ ಜೊತೆ ಬರ್ತಾರಾ ಅಂತ. ಅದನ್ನು ನೇರವಾಗಿ ನನ್ನೇ ಕೇಳ್ಬೋದಲ್ಲ. ಓಕೆ, ನಿಮ್ಮನ್ನೇ ಕೇಳ್ತೀನಿ, ಮುಂದಿನ ಶನಿವಾರ ಫ್ರೀ ಆಗಿದ್ದೀರಾ, ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ? ಹಳ್ಳಿಲಿ ನಮ್ಮ ಅಮ್ಮನ ಜಮೀನಿದೆಯಲ್ಲ, ಅದನ್ನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು, ಅದಕ್ಕೆ ಬರ್ತೀರಾ? ಬರ್ತೀನಿ ಮೇಡಮ್. ಅದು ಅದು ಏನು ಶಶಿ? ಹಾಂ ಮೇಡಮ್, ನಮ್ಮ ಕಡೆ ಸಂಬಂಧಿಕರೊಬ್ಬರು ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಮ್ಮನ್ನು ಪರ್ಸ್ನಲ್ಲಾಗಿ ಮೀಟ್ ಮಾಡಬೇಕಂತೆ, ನಾಡಿದ್ದು ಬರ್ತಾ ಇದ್ದಾರೆ. ಎಲ್ಲಿ ಮೀಟ್ ಮಾಡೋದು? ಎಲ್ಲಿಗೆ ಬರೋಕ್ಕೆ ಹೇಳು?
ನಾನು ಇಲ್ಲೇ ಇರ್ತೀನಲ್ಲ, ಇನ್ನೆಲ್ಲಿ ಹೋಗ್ತೀನಿ? ನನ್ನ ಅಪ್ಲಿಕೇಶನ್ ಫಾರ್ಮ್ ಸರಿಯಾಗಿತ್ತ? ಪರ್ಫೆಕ್ಟ್ ಆಗಿದೆ ಮೇಡಮ್. ನಿಜವಾಗ್ಲೂ ಮಗು ಬಗ್ಗೆ ಆಸಕ್ತಿ ಇರೋರು ಪರ್ಫೆಕ್ಟಾಗೇ ಮಾಡಿರ್ತಾರೆ. ನಾವು ವ್ಯಕ್ತಿಗಳನ್ನು ಈ ಆಧಾರದ ಮೇಲೂ ನಿರ್ಧಾರ ಮಾಡ್ತೀವಿ. ಅಪ್ಲಿಕೇಶನ್ ಕೊಡುವಾಗಲೇ ಅಸಡ್ಡೆ ಮಾಡಿದ್ರೆ ಅವ್ರಿಗೆ ಮಕ್ಕಳು ಬಗ್ಗೆ ಅಸಡ್ಡೆ ಇದೆ ಅಂತ ನಮ್ಮ ತೀರ್ಮಾನ. ಹ್ಞೂ, ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಸಾಫ್ಟ್ವೇರ್ ಕಂಪನಿಗೆ ಬರೋರಲ್ಲೂ ಇಂಥ ಸೂಕ್ಷ್ಮಗಳನ್ನೇ ಅಬ್ಸರ್ವ್ ಮಾಡೋದು. ಅವ್ರ ವ್ಯಕ್ತಿತ್ವ ಅಚ್ಚುಕಟ್ಟಾಗಿತ್ತು ಅಂದರೆ ಕಂಪ್ನಿನೂ ಅಷ್ಟೇ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಮ್ಯಾನೇಜ್ಮೆಂಟ್ ನಂಬಿಕೆ. ಆದರೆ ಇಲ್ಲಿ ಮನುಷ್ಯತ್ವನೇ ನಂಬಿಕೆ ಮೇಡಮ್, ಯಾಕೆಂದರೆ ಇದು ಒಂದು ಜೀವದ ಪ್ರಶ್ನೆ ಅಲ್ವಾ? ನಿನ್ನ ಹೆಸರೇನು ಪುಟ್ಟಿ? ಪ್ರೀತಿ ಅಂತ. ಗುಡ್, ನಿನ್ನಷ್ಟೇ, ನಿನ್ನ ಹೆಸರು ಚೆನ್ನಾಗಿದೆ. ಇವತ್ತು ನನ್ನ ಜೊತೆ ಬರ್ತೀಯ? ಪುಟ್ಟು, ಆಂಟಿ ನಿನ್ನ ಅಂಗಡಿಗೆ ಕರ್ಕೊಂಡು ಹೋಗ್ತಾರಂತೆ, ಅವ್ರ ಜೊತೆ ಹೋಗ್ತೀಯಾ? ಅಲ್ಲಿ ಬಸ್ಸು ಕಾರು ಎಲ್ಲ ನೋಡ್ಬೋದು. ಅಷ್ಟು ಮಾತ್ರ ಅಲ್ಲ, ನಿನಗೇನು ಬೇಕೋ ಅದನ್ನು ಕೊಡಿಸ್ತೀನಿ. ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಏನು ಬೇಕಾದರೂ. ಹ್ಞೂ, ಬರ್ತೀಯಾ? ನೀವು ಇವತ್ತು ಕರ್ಕೊಂಡು ಹೋಗ್ತಿದ್ದೀರಾ? ಹೌದು ಸರ್, ಸುಮ್ಮನೆ ಒಂದು 2 ಗಂಟೆ ಸುತ್ತಾಡಿಸ್ಕೊಂಡು ಬರ್ತಾರೆ, ಎಸ್ ಟಿ ಮೇಡಮ್ ಅವರು ಹೇಳಿದ್ದಾರೆ. ನನಗೂ ಮಗು ಅಡ್ಜಸ್ಟ್ ಆಗಬೇಕಲ್ಲ. ಮಕ್ಕಳಿಗೆ ಯಾರಿಗಾದರೂ ಅಡ್ಜಸ್ಟ್ ಆಗ್ತಾರೆ ಮೇಡಮ್, ಮೊದಲು ನಾವು ದೊಡ್ಡವರು ಅವ್ರಿಗೆ ಅಡ್ಜಸ್ಟ್ ಆಗಬೇಕು. ಪಂಕಜ್ ಅವರು ಇಲ್ಲಿಗೆ ಬಂದಿರೇ ಮಕ್ಕಳಿಗೆಲ್ಲ ಅವ್ರು ಎಷ್ಟು ಇಷ್ಟ ಆದರು ಅಂದರೆ, ಇವತ್ತು ಕೂಡ ಒಂದಿನ ಅವ್ರು ಇಲ್ಲಿಲ್ಲ ಅಂದರೆ ಮಕ್ಕಳು ನಿದ್ದೆನೆ ಮಾಡಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಅನುಷಾ ಅವರೇ, ಮಗುನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ನೀವು ಇಲ್ಲಿ ಒಂದೆರಡು ಫಾರ್ಮನ್ನು ಫಿಲ್ಅಪ್ ಮಾಡಬೇಕು. ಇದೊಂಥರ ಆಥರೈಸೇಷನ್ ಲೆಟರ್ ಇದ್ದ ಹಾಗೆ. ಈ ಫಾರಮ್ಗೆ ಎರಡು ಸೈನ್ ಹಾಕಿ. ನೀವು ಮಕ್ಕಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸಿ ನೋಡಿದ್ರೆ ನಿಜಕ್ಕೂ ಖುಷಿಯಾಗತ್ತೆ. ಇಷ್ಟೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ತಗೊಳ್ಳಿ, ಇಷ್ಟೇ ಅಲ್ವಾ? ಹೌದು ಮೇಡಮ್, 3 ಗಂಟೆ ಅಂತ ಹಾಕಿದ್ರ, ಅಷ್ಟೊಳಗೆ ಕರ್ಕೊಂಬಂದ್ಬಿಡಿ ಪ್ಲೀಸ್. ಖಂಡಿತ ಸರ್, ಬಾ ರುಚಿನ, ಬಾ ಬಾ. ಯಾಕೆ ಹೀಗೆ ಆಕಾಶ ತಲೆ ಮೇಲೆ ಬಿದ್ದವ್ರ ಥರ ನಿಂತ್ಕೊಂಡಿದ್ಯಾ? ಹಾಗೆ ಆಗಿದೆ ವಿಕ್ಕಿ, ಈ ಜನಗಳಿಗೆ ಬೇರೆ ಕೆಲಸನೇ ಇಲ್ವಾ ಅಂತೀನಿ. ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲೇ ತಮ್ಮ ಕಾಲನ ಕಳೀತಾರೆ. ಯಾರೋ ಏನು ಹೇಳಿದರು? ಯಾರೋ ನಮ್ಮಿಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರಂತೆ. ಆ ಮಾತೀಗ ನಮ್ಮ ಡ್ಯಾಡಿವರೆಗೂ ಬಂದಿದೆ. ನಿಮ್ಮ ತಂದೆ ಕೇಳಿದ್ರ? ಕೇಳೋದೇನು ವಿಕ್ಕಿ, ಬೈದ್ರು. ಎಲ್ಲರೂ ನಿಮ್ಮ ಬಗ್ಗೆನೇ ಆಡ್ಕೋತಾ ಇದ್ದಾರೆ ಅಂದರು. ಶಿಲ್ಪಾ ಶಿಲ್ಪಾ, ಇದೆಲ್ಲ ಈ ಫೀಲ್ಡಲ್ಲಿ ತುಂಬ ಕಾಮನ್. ಗಾಸಿಪ್ ಅನ್ನೋದು ಹುಟ್ಟೋದೇ ಮೀಡಿಯಾದಲ್ಲಿ. 50% ಸತ್ಯ ಇದ್ದರೆ ಇನ್ನು 50% ಜನ ಹುಟ್ಟಿಸ್ಕೋತಾರೆ.
ಅವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇರೋದಿಲ್ಲ. ಇನ್ನೇನು ಮಾಡ್ತಾರೆ ಹೇಳೋ? ಆದರೆ ಅನುಭವಿಸೋರು ನಾವು ತಾನೇ. ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಹೇಳಿ? ಶಿಲ್ಪ, ಇಷ್ಟು ಸಣ್ಣ ವಿಚಾರಕ್ಕೆ ನೀನು ವರಿ ಮಾಡ್ಕೊಂಡು ಕೂತ್ರೆ ಬದುಕೋಕ್ಕಾಗತ್ತಾ ಹೇಳು? ಇದನ್ನೆಲ್ಲ ಪಾರ್ಟ್ ಆಫ್ ದ ಲೈಫ್ ಅಂತ ತಗೋಬೇಕಷ್ಟೇ. ಹಾಗಲ್ಲ ವಿಕ್ಕಿ, ಅಮ್ಮನೂ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಆ ಅವ್ರು ಇದನ್ನೆಲ್ಲ ನಂಬಲಿಲ್ಲ, ಆದರೂ ಅವ್ರ ಮುಖ ನೋಡಿದ್ರೆ ಬೇಜಾರು ಮಾಡ್ಕೊಂಡಿದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು. ನಿಜ, ತಪ್ಪು ನಮ್ದೆ. ನಾವಿಬ್ರು ಸ್ವಲ್ಪ ಗುಟ್ಟಾಗಿ ಓಡಾಡಬೇಕಾಗಿತ್ತು. ಹೌದು ವಿಕ್ಕಿ, ಇನ್ಮೇಲೆ ಹಾಗೆಲ್ಲ ಓಡಾಡೋದು ಬೇಡ. ಏನು ಮಾಡೋದು ಹೇಳು ಶಿಲ್ಪ. ನನಗೆ ನನ್ನವಳು ಅಂತ ಇರೋದು ನೀನೊಬ್ಳೆ. ಏನೇ ಇದ್ದರೂ ನಿನ್ನ ಹತ್ರ ಹೇಳ್ಕೊಂಡ್ರೇ ನನ್ನ ಮನಸ್ಸಿಗೊಂಥರ ಸಮಾಧಾನ. ನನಗೂ ಅಷ್ಟೇ ಅಲ್ವಾ ವಿಕ್ಕಿ. ಶಿಲ್ಪ, ಇವತ್ತು ನಾವೊಂದು ಕೆಲಸ ಮಾಡಿದ್ರೆ ಹಾಗೆ, ಸಿಟಿ ಔಟ್ಸ್ಕರ್ಟ್ಸಲ್ಲಿ ಒಂದು ರೆಸಾರ್ಟ್ ಇದೆ, ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ ಐ ಹ್ಯಾವ್ ಎವರ್ ಸೀನ್. ನೀನು ಒಳಗೆ ಹೋಗ್ತಾ ಇದ್ರೆ ಯಾವುದೋ ಒಂದು ಐಲ್ಯಾಂಡ್ಗೆ ಹೋದಷ್ಟು ಸಂತೋಷ ಆಗತ್ತೆ. ಅಲ್ಲಿಗೆ ಹೋಗೋಣ ವಾ, ಈ ಟೆನ್ಷನ್ ಎಲ್ಲ ಮರೆತು ರಿಲ್ಯಾಕ್ಸ್ಡ್ ಆಗಿರ್ಬೋದು. ನಾವಿಬ್ರೇನಾ? ಅಯ್ಯೋ ಬೇಡ, ಇಡೀ ಯೂನಿಟ್ನವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ಹಾಗಲ್ಲ ವಿಕ್ಕಿ, ಮನೇಲಿ ಹೇಳಿಲ್ಲ. ದಡ್ಡಿ ಅಂದರೆ ದಡ್ಡಿ ಕಣೆ ನೀನು, ಇಂಥ ವಿಚಾರಗಳನ್ನೆಲ್ಲ ಮನೇಲಿ ಹೇಳ್ತಾರ? ನೋಡು, ನನಗೂ ನನ್ನ ಹೆಂಡತಿ ಕಿರಿಕಿರಿ ಕೇಳಿ ಕೇಳಿ ತಲೆ ಚಿಟ್ಟಿಡ್ದು ಹೋಗಿದೆ. ಒಂದು ದಿನನಾದರೂ ಇದನ್ನೆಲ್ಲ ಮರೆತು ಖುಷಿಯಾಗಿರೋಣ. ಮತ್ತೆ ನಿಮ್ಮ ಮಿಸ್ಸಸ್ಗೆ ಏನು ಹೇಳ್ತೀರಾ? ಏನೋ ಒಂದು ಹೇಳಿದ್ರಾಯ್ತು, ತುಂಬ ಬಲವಂತ ಮಾಡಿ ಕೇಳಿದರೆ ಎಲ್ಲ ಲೊಕೇಶನ್ ನೋಡೋದಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನೇನು ಹೇಳಲಿ? ಏನು ಹೇಳ್ಬೇಡ, ಅಕಸ್ಮಾತ್ ಫೋನ್ ಮಾಡಿದರೆ ಶೂಟಿಂಗ್ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳು. ಹೇಗಿದ್ರೆ ನಾನೇ ಹೇಳ್ತೀನಿ. ವಿಕ್ಕಿ ನೋಡು, ನಿನ್ನ ಚಿಂತೆಗಳನ್ನೆಲ್ಲ ಇಲ್ಲೇ ಗಂಟು ಕಟ್ಟಿ ಇಟ್ಬಿಡು, ಅಲ್ಲಿವರೆಗೂ ತೊಗೊಂಡು ಬರಬೇಡ. ನಾವಿವಾಗ ಹೋಗ್ತಾ ಇರೋದು ಸ್ವರ್ಗಕ್ಕೆ. ಮಗುನ್ ಕರ್ಕೊಂಡ್ರಲ್ಲಮ್ಮ.
ಹಲೋ ಅಕ್ಕ, ಯಾಕೆ ಗಾಬರಿ ಧ್ವನಿ? ಅದು ಪಂಕಜ್ ಅವರ ಆಶ್ರಮದಿಂದ ಪ್ರೀತಿಯನ್ನು ಮಗುನ ಕರ್ಕೊಂಡು ಹೋಗಿದ್ದಾರೆ. ಹಾ ಹೇಳು. ಐಸ್ ಕ್ರೀಮ್ ತಗೊಂಡು ತಿರ್ಗೋಷ್ಟರಲ್ಲಿ ಮಗುಲ್ಲ. ವಾಟ್? ಹೌದು ಅಕ್ಕ, ಯಾರೋ ಮಗುನ ಕರ್ಕೊಂಡು ಹೋದ್ರಂತೆ. ಇಲ್ಲಿ ಹೋಗ್ತಿದ್ರು ಒಬ್ರು ಹೇಳಿದ್ರು. ಮಗು ಕಿಡ್ನಾಪ್ ಆಗಿದೆಯಾ? ಮೈ ಗಾಡ್, ಎಲ್ಲಿದೆಯಾ ನೀನು? ಗಾಂಧಿ ಬಜಾರ್ನಲ್ಲಿ ಕಿಡ್ಸ್ ಕಾರ್ನರ್ ಪಕ್ಕ ಇರೋ ಒಂದು ಅಂಗಡಿ ಹತ್ರ ಇದ್ದೀನಿ. ಅಲ್ಲೇ ಇರು, ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಎಸ್ ಐ ಬರ್ತಾರೆ. ಆಯ್ತಕ್ಕ. ಹಲೋ ಇನ್ಸ್ಪೆಕ್ಟರ್ ಕುಮಾರ್, ಎಸ್ ಪಿ ಅನುಪಮ ಮಾತಾಡ್ತಿದ್ದೀನಿ. ಗಾಂಧಿ ಬಜಾರ್ನಲ್ಲಿ ಕಿಡ್ಸ್ ಕಾರ್ನರ್ ಅಂತ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ ಒಂದು ಮಗು ಕಿಡ್ನಾಪ್ ಆಗಿದೆ. ಇಮ್ಮಿಡಿಯೇಟಾಗಿ ಆ ಸ್ಪಾಟಿಗೆ ನೀವು ಹೋಗಿ, ಬಾಕಿ ನಾನು ಕಮ್ಯುನಿಕೇಟ್ ಮಾಡ್ತೀನಿ. ಅಲ್ಲಿಂದ ನನಗೊಂದು ಫೋನ್ ಮಾಡಿ. ಓಕೆ. ಹಲೋ ಪಂಕಜ್ ಅವರ, ಒಂದು ಬ್ಯಾಡ್ ನ್ಯೂಸ್. ಹಲೋ. ಹಲೋ, ರಾಜಾರಾಮ್ ಇದ್ದಾರಾ? ನಾನೇ ಮಾತಾಡ್ತಿರೋದು. ನೀವು ಯಾರು? ರಾಜಾರಾಮ್, ನಾನು ಧನಂಜಯ ಮಿಸಸ್ ಪದ್ಮಿನಿ. ಹಾಂ ಹಾಂ, ಹೇಳಿ ಮೇಡಮ್. ನೀವತ್ತು ನನ್ನ ಮನೆಗೆ ಬಂದಾಗ ಒಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ರಿ. ನಮ್ಮಿಬ್ಬರು ಕುಟುಂಬ ಚೆನ್ನಾಗಿರಬೇಕು ಅಂದರೆ ನಾವಿಬ್ಬರು ಈಗಲಿಂದನೇ ತುಂಬ ಎಚ್ಚರಿಕೆ ವಹಿಸಬೇಕು ಅಂತ. ಹಾಂ ಹೌದು, ನಿನ್ನೆ ಶಿಲ್ಪಗೆ ಅದೇ ವಿಚಾರವಾಗಿ ಬೈದಿದ್ದೀನಿ. ನಿಮ್ಮಿಬ್ಬರ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಮಾತಾಡ್ಕೊಳ್ತಿದ್ದಾರೆ ಅಂತಲೂ ಹೇಳಿದ್ದೀನಿ. ಅದು ಸರಿ ರೀ, ಆದರೆ ಅವರಿಬ್ರು ತುಂಬ ಮುಂದುವರೆದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ.